ಸಂವಿಧಾನ ಉಳಿವಿಗಾಗಿ ಹೋರಾಟ. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವು ನಿಶ್ಚಿತ. ಸಂವಿಧಾನ ಮತ್ತು ಅಖಂಡ ಭಾರತದ ಉಳಿವಿಗಾಗಿ ಮಾನವ ಬಂಧುತ್ವ ವೇದಿಕೆ ಮತ್ತು ವಿವಿಧ ಸಂಘಟನೆಗಳಿಂದ ಹೋರಾಟ ನಡೆಸಲಾಗುತ್ತಿದೆ ಎಂದು ಮಾನವ ಬಂಧುತ್ವ ವೇದಿಕೆ ರಾಜ್ಯ ಸಂಚಾಲಕರಾದ ಡಾಕ್ಟರ್ ರಾಮಚಂದ್ರಪ್ಪ ತಿಳಿಸಿದರು. ಪಟ್ಟಣದಲ್ಲಿ ಶನಿವಾರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ರಾಜಕಾರಣ ಬೇರೆ ಧರ್ಮ ಬೇರೆ, ಆದರೆ ಬಿಜೆಪಿ ನಾಯಕರು ರಾಜಕಾರಣದಲ್ಲಿ ಧರ್ಮ ಸೇರಿಸುವ ಮೂಲಕ ಸಾಮರಸ್ಯಕ್ಕೆ ಭಂಗ ತರುವ ಕೆಲಸ ಮಾಡುತ್ತಿದ್ದಾರೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದನ್ನೇ ಮಾಡುತ್ತಿದ್ದಾರೆ. ಸಂವಿಧಾನ ಬದಲಾಯಿಸುವುದೇ ಬಿಜೆಪಿಯ ಉದ್ದೇಶವಾಗಿದೆ. ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಂಘರ್ಷ ಹುಟ್ಟಿಸಿ ದ್ವೇಷ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಅವರು ಆರೋಪಿಸಿದರು. ನನ್ನ ಹೆಸರು ಎ ಬಿ ರಾಮಚಂದ್ರಪ್ಪ ಅಂತೇಳಿ, ರಾಜ್ಯ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕನಾಗಿ ಕೆಲಸ ಮಾಡ್ತೇನೆ. ಈ ಬಾರಿ ಎಂ ಪಿ ಚುನಾವಣೆಗೆ ಈ ರಾಜ್ಯದ ಚಿಂತಕರು, ಸಾಹಿತಿಗಳು, ಬುದ್ಧಿಜೀವಿಗಳು, ಸಂಘಟಕರು, ದಲಿತ ರೈತಪರ ಹೋರಾಟಗಾರರು, ವಿದ್ಯಾರ್ಥಿ ಸಂಘಟನೆಗಳು ಎಲ್ಲವೂ ಒಟ್ಟುಗೂಡಿ ಈ ಬಾರಿ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಿದ್ದಾವೆ. ಅದಕ್ಕೆ ಕಾರಣ ಏನಂತಂತಂದರೆ, ಕೇಂದ್ರ ಸರ್ಕಾರದ ವೈಫಲ್ಯ ಮತ್ತು ಒಡೆದಾಳುವ ನೀತಿ ಮತ್ತು ಸಂವಿಧಾನ ವಿರೋಧಿ ನೀತಿಯನ್ನು ವಿರೋಧಿಸಿ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕಾಗಿದೆ. ಈ ದೇಶದ ಭ್ರಾತೃತ್ವದ ಮೌಲ್ಯಗಳನ್ನು, ಸಾಮರಸ್ಯದ ಮೌಲ್ಯಗಳನ್ನು ನಾವು ಯಥಾಪ್ರಕಾರ ಉಳಿಸ್ಕೋಬೇಕಾದಂಥ ಅಗತ್ಯತೆ ಇರುವ ಕಾರಣಕ್ಕೆ ಪ್ರಗತಿಪರ ಸಂಘಟನೆ ಒಕ್ಕೂಟ ಇವತ್ತು ಚಿಕ್ಕೋಡಿಯಲ್ಲಿ ಪ್ರೆಸ್ ಮೀಟನ್ನು ಮಾಡಿದೆ. ಅದರ ಭಾಗವಾಗಿ ಇವತ್ತು ನಾನು ಚಿಕ್ಕೋಡಿಗೆ ಬಂದಿದ್ದೇನೆ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ಇಂದಿನ ಬಿ ಜೆ ಪಿ ಸರ್ಕಾರ ಈ ದೇಶವನ್ನೇ ಶ್ರೀಮಂತರಿಗೆ ಮಾರ್ತಾ ಇದೆ. ಬಡವರ ಸಂಪತ್ತನ್ನು ಕಿಸ್ತು ಶ್ರೀಮಂತರಿಗೆ ಮಾರ್ತಿದೆ. ನಿಜವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಡವರ ಮತ್ತು ಶ್ರೀಮಂತರ ನಡುವಿನ ತರತಮತೆಯನ್ನು ಕಮ್ಮಿ ಮಾಡುವುದು ಪ್ರಜಾಪ್ರಭುತ್ವದ ಮೌಲ್ಯ. ಅದಕ್ಕೋಸ್ಕರ ಅಧಿಕಾರ ಮತ್ತು ಸಂಪತ್ತನ್ನು ಸಮಾನ ಹಂಚಿಕೆಗೆ ಸಂವಿಧಾನ ಅನೇಕ ಅವಕಾಶ ಕಲ್ಪಿಸಿದೆ. ಆದರೆ ಆ ಸಂವಿಧಾನದ ಅವಕಾಶಗಳನ್ನು ಇಲ್ಲವಾಗಿಸಿ ಬಡವರ ಹಣವನ್ನು ಕಿತ್ತು ಶ್ರೀಮಂತರಿಗೆ ಕೊಡುವಂಥದ್ದು. ಈಗ 25 ಜನ ಗುಜರಾತಿ ಶ್ರೀಮಂತರಿಗೆ 10.58 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡ್ತು. ಅಷ್ಟು ದುಡ್ಡೊಳಗೆ ಈ ದೇಶದ ಎಷ್ಟೋ ಬಡವರಿಗೆ ಲಕ್ಷಾಂತರ ಮನೆ ಕಟ್ಬೋದಿತ್ತು. ರೈತರ ಎಲ್ಲ ಸಾಲವನ್ನು, ದೇಶದ ಎಲ್ಲ ರೈತರ ಸಾಲವನ್ನು ಮನ್ನಾ ಮಾಡ್ಬೋದು. ಅಷ್ಟು ದುಡ್ಡನ್ನು ಶ್ರೀಮಂತರಿಗೆ ಕೊಟ್ಟಂಥದ್ದನ್ನು ನಾವು ನೋಡ್ತಿರ್ತೀವಿ. ಇದರ ಜೊತೆಗೆ ಏನು ಲ್ಯಾಂಡ್ ಆ್ಯಕ್ಟ್ ಏನಿತ್ತಲ್ಲ, ಆ ಲ್ಯಾಂಡ್ ಆ್ಯಕ್ಟನ್ನು ತೆಗೆದುಬಿಟ್ಟು ಇವತ್ತು ಬಡವರ ಭೂಮಿಯನ್ನು ಶ್ರೀಮಂತರಿಗೆ ಶಿಫ್ಟ್ ಮಾಡುವಂಥದ್ದು. ಕಾಂಗ್ರೆಸ್ ಸರ್ಕಾರ ಏನು ಮಾಡಿಲ್ಲ ಅಂತ ಹೇಳ್ಕೊತಾನೆ. ಹಿಂದಿನ ಕಾಂಗ್ರೆಸ್ ಸರ್ಕಾರ 157 ಬೃಹತ್ತು ಉದ್ಯಮ, ಸಾರ್ವಜನಿಕ ಉದ್ಯಮಗಳನ್ನು ಸ್ಥಾಪಿಸಿ ಅದು ದೇಶಕ್ಕೆ ಅದು ಪೂರಕವಾದದ್ದನ್ನು ಮಾಡಿತ್ತು. ಈ ಬಿ ಜೆ ಪಿ ಸರ್ಕಾರ ಮಾಡಿದ ಮಹತ್ವದ ಕೆಲಸ ಅಂತಂದರೆ, ಅತ್ಯಂತ ಲಾಭದಾಯಕವಾದಂಥ ಸಾರ್ವಜನಿಕ 27 ಉದ್ಯಮಗಳನ್ನು ಖಾಸಗಿಯವರಿಗೆ ಮಾರಿತು. ಒಂದೇ ಒಂದು ಸಾರ್ವಜನಿಕ ಉದ್ಯಮವನ್ನು ಸ್ಥಾಪನೆ ಮಾಡಲಿಕ್ಕೆ ಯೋಗ್ಯತೆಯಲ್ಲಿ ಇರುವಂಥ ಈ ದೇಶದ ಪ್ರಧಾನಿ ಕಾಂಗ್ರೆಸ್ ಮಾಡಿದ್ದನ್ನು ಇವತ್ತು ಮಾರಿದ್ದಾರೆ. ನಮ್ಮಲ್ಲಿ ಒಂದು ಮಾತಿದೆ, ಅಪ್ಪ ಮಾಡಿದ ಆಸ್ತಿಯನ್ನು ಯಾರಾದರೂ ಮಕ್ಕಳು ಮಾರರೆ ಅವ್ನು ಮನೆ ಹಾಳಂತ ಕರಿತ ಹೋಗ್ತಾರೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಈ ದೇಶದ ಸಂಪತ್ತನ್ನು ಬಿ ಜೆ ಪಿ ಸರ್ಕಾರ ಧರ್ಮದ ಹೆಸರೊಳಗೆ, ರಾಮನ ಹೆಸರೊಳಗೆ, ಆ ಕೋಮುವಾದದ ಹೆಸರೊಳಗೆ ಇವತ್ತು ದೇಶದ ಸಂಪತ್ತನ್ನು ಶ್ರೀಮಂತರಿಗೆ ಮಾರ್ತಿದೆ. ಇದೇ ಸ್ಥಿತಿ ಮುಂದುವರೆದು ಈಗಾಗಲೇ ಈ ದೇಶದ 70% ಸಂಪತ್ತು 1% ಜನರ ಕೈಗೆ ಶಿಫ್ಟ್ ಆಗಿದೆ. 1% ಜನರು ಶಿಫ್ಟ್ ಆಗಿದೆ. ಈ ದೇಶದೊಳಗೆ ಶ್ರೀಮಂತರ ಸಂಖ್ಯೆ ಹೆಚ್ಚುತ್ತಾ ಇದೆ ಅಂತಂದರೆ ಬಡವರ ಶೋಷಣೆ ಅಷ್ಟೇ ಪ್ರಮಾಣಕ್ಕೆ ಜಾಸ್ತಿ ಆಗ್ತಿದೆ ಅಂತ. ಅದೇ ಮೋದಿಯವರು ಹೇಳ್ತಾರೆ, ನಾನು 80 ಕೋಟಿ ಜನಕ್ಕೆ ನಾನು ರೇಷನ್ ಕಾರ್ಡ್ ಅಕ್ಕಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತೋಗ್ತಾರೆ. ರೇಷನ್ ಅಕ್ಕಿ ಪಡೆಯುವರು ಯಾರು? ಅತ್ಯಂತ ಬಡತನದ ಕೆಳರೇಖೆಯಲ್ಲಿರುವಂಥವ್ರು. ಅವರೇನೇ ಪರೋಕ್ಷವಾಗಿ ಒಪ್ಕೊಂಡಂಗಲ್ಲಿಗೆ 80 ಕೋಟಿ ಜನ ಬಡವರು ಈ ದೇಶದಲ್ಲಿ ಇದ್ದಾರೆ ಅಂತೇಳಿ ಈ ದೇಶದ ಪ್ರಧಾನಿನೂ ಒಪ್ಕೊಂಡಂಗೆ ಇದನ್ನು ಹೇಳಿರಿ ಇಲ್ಲ ಅಂತ ಹೇಳಿ ಮತ್ತೆ ಅದಕ್ಕೆ ತಕರಾರು ಮಾತುಗಳನ್ನು ಆಡುವಂಥ ಅಪ್ರಬುದ್ಧವಾದಂಥ ದೇಶದ ಪ್ರಧಾನಿ ನಮ್ಮ ನಡುವೆ ಇದ್ದಾರೆ. ಪ್ರಧಾನಿಯಾದಂಥವ್ರು ಹೇಳ್ತಾ ಹೋಗ್ತಾರೆ, ನಾನು 28 ಗಂಟೆ ಕೆಲಸ ಮಾಡಿದೆ, 28 ಗಂಟೆ ಕೆಲಸ ಮಾಡಿದೆ ಅಂತೇಳಿ. ನಾನು ಎದೆ 56 ಇಂಚ್ ಅಗಲ ಇದೆ ಅಂತ ಹೇಳ್ತಾರೆ. ಇವತ್ತುವರೆಗೂ ಒಂದೇ ಒಂದು ಪ್ರೆಸ್ ಮೀಟನ್ನು ಅವ್ರು ಫೇಸ್ ಮಾಡೋಕ್ಕಾಗಿಲ್ಲ. ಒಂದೇ ಒಂದು ಕಾಲೇಜ್ ವಿದ್ಯಾರ್ಥಿಗಳಿಗೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಿಲ್ಲ. ಇಂಥ ದುರ್ಬಲ ಪ್ರಧಾನಿ ಧರ್ಮದ ಹೆಸರೊಳಗೆ ದೇಶವನ್ನು ಮಾರ್ತಿರೋದನ್ನು ನಾವು ಧಿಕ್ಕರಿಸಬೇಕಾಗಿದೆ. ಅಂಬೇಡ್ಕರ್ ಅವರ ಸಂವಿಧಾನ ಉಳಿಸ್ಕೋಬೇಕಾಗಿದೆ. ನಾವೆಲ್ಲರೂ ಈಗ ಇಲ್ಲಿದ್ದವಲ್ಲ, ಇಷ್ಟು ಜನರು ನಾವೆಲ್ಲರೂ ಕೂಡ ಇದು ಭಾರತದ ಪ್ರಾತಿನಿಧ್ಯ. ಇದು ಎಲ್ಲ ಧರ್ಮದವರು, ಎಲ್ಲ ಸಮುದಾಯದವರು, ಎಲ್ಲ ವರ್ಗದವರು ಒಟ್ಟುಗೂಡಿ ಬಾಳುವುದೇ ನಿಜವಾದ ಭಾರತದ ಧರ್ಮ. ಮುಸ್ಲಿಮರನ್ನು ಹೊರಗಿಡುವುದು, SST ಹೊರಗಿಡುವುದು, ದ್ವೇಷದ ಭಾಷೆಗಳನ್ನು ಮಾಡುವುದಿದೆಲ್ಲ ಅದು ಸಂವಿಧಾನಕ್ಕೆ ವಿರೋಧಿಯಾದದ್ದು. ಆ ಕಾರಣಕ್ಕೋಸ್ಕರ ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡುವುದ್ರ ಮುಖೇನ ನಾವು ಕೇಂದ್ರದೊಳಗೆ ಕಾಂಗ್ರೆಸ್ ಸರ್ಕಾರವನ್ನು ಸ್ಥಾಪನೆ ಮಾಡ್ಕಂದ್ರೆ ಮಾತ್ರ ಭಾರತ ಅಖಂಡವಾಗಿ, ಶಕ್ತಿಯುತ ಭಾರತವಾಗಿ ಉಳಿಲಿಕ್ಕೆ ಸಾಧ್ಯ ಅನ್ನೋ ಗಮನಿಸಬೇಕು. ಈ ಸಂವಿಧಾನ ನಾನು ಆಗಲೇ ಹೇಳಿದಾಗೆ, ಈ ಚುನಾವಣೆ ಕೇವಲ ಸಂಸತ್ ಚುನಾವಣೆ ಅಲ್ಲ, ಇದು ಸಂವಿಧಾನ ವರ್ಸಸ್ ಮನುಸಮಿತಿಯ ಚುನಾವಣೆ. ಇದು ನಮಗೆ ಸಂವಿಧಾನ ಉಳಿಬೇಕೋ
ಮನುಸಂಹಿತ ಉಳಿಬೇಕು ಅನ್ನೋದನ್ನು ಜನರು ನಿರ್ಣಯ ಮಾಡಬೇಕಾಗಿದೆ. ಒಂದು ವೇಳೆ ಅವರು ಹೇಳೋವಾಗೇನೆ ಸಂವಿಧಾನ ಬದಲಾದರೆ ಈ ದೇಶದ 70% ಜನರು ಬದುಕನ್ನು ಕಳ್ಕೊತಾರೆ. 30-40% ಜನಗೂ CEA ಕಾಯ್ದೆ ಅಡಿ ಒಳಗೆ ಮತದಾನದ ಹಕ್ಕನ್ನೇ ಕಸಿಯುವ ಕೆಲಸವನ್ನು ಮಾಡ್ತೀವಿ. ಯಾರು ಕಾಂಗ್ರೆಸ್ ಓಟ್ ಹಾಕ್ತಿದಾರೆ ಈ ದುರ್ಬಲ ವರ್ಗದವರು, ಶೋಷಿತ ವರ್ಗದವರು, ಅವರ ಮತದಾನ ಹಕ್ಕನ್ನು ಕಸಿಯುವ ಕೆಲಸವನ್ನು ಹುನ್ನಾರವನ್ನು ಈ ಸರ್ಕಾರ ಮಾಡ್ತಿದೆ. ಈ ಕಾರಣಕ್ಕೋಸ್ಕರ ಈ ಸರ್ಕಾರವನ್ನು ಕಿತ್ತಾಕುವ ಜವಾಬ್ದಾರಿ ನಮ್ಮ ಮೇಲಿದೆ. ಅಂಬೇಡ್ಕರ್ ಕೊಟ್ಟಿದ್ದು ನಮಗೆ ಮತದಾನದ ಹಕ್ಕನ್ನು ಈ ಕಾರಣಕ್ಕಾಗಿ ನಿಮಗೆ ಬೇಡವಾದಂಥ ಪಕ್ಷವೊಂದನ್ನು ಧಿಕ್ಕರಿಸಿ ಅಂತಂತೇಳಿ ಆ ಕಾರಣಕ್ಕೋಸ್ಕರ ಈ ಸರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಓಟ್ ಹಾಕೋದ್ರ ಮುಖೇನ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ನಾವು ರಾಜ್ಯದೊಳಗೆ ಕ್ಷಮಿಸಿ ಕೇಂದ್ರದೊಳಗೆ ಬಲಿಷ್ಠವಾದಂಥ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾದ ಕಾಂಗ್ರೆಸ್ ಪಕ್ಷರ ಭಾಳ ಮುಖ್ಯವಾದದ್ದು. ಬಲಿಷ್ಠ ಅಂತಂದರೆ ಅಷ್ಟೇ ಬಲಿಷ್ಠವಾದಂಥ ಪ್ರತಿಪಕ್ಷವೂ ಇರಬೇಕು ಸಂವಿಧಾನದ ಮೌಲ್ಯ. ಆದರೆ ಈಗಿನ ಸರ್ಕಾರ ಹೇಳುತ್ತೆ ಪ್ರತಿಪಕ್ಷವನ್ನೇ ನಾಶಗೊಳಿಸೋದು, ನಮ್ಮನ್ನು ಕೇಳೋರೇ ಯಾರು ಇರಬಾರ್ದು ಅನ್ನುವಂಥದ್ದು ಉದ್ದೇಶ. 400 ಸೀಟ್ ಅಂತಂದರೆ ಅದರ ಉದ್ದೇಶವೇ ವಿರೋಧ ಪಕ್ಷ ಅನ್ನೋದೇ ಇರಬಾರ್ದು ಅನ್ನುವಂಥದ್ದು ಅವರ ಧೋರಣೆ ಆಗಿದೆ. ಈ ಎಲ್ಲ ಸಂವಿಧಾನಿಕ ವಿರೋಧಿ ಧೋರಣೆಗಳನ್ನು ನಮ್ಮ ಪ್ರಗತಿಪರ ಸಂಘಟನಾ ಒಕ್ಕೂಟ ಮತ್ತು ಎಲ್ಲರೂ ಕೂಡ ನಾವು ಅದನ್ನು ಗಟ್ಟಿಯಾಗಿ ವಿರೋಧ ಮಾಡ್ತಿದ್ವಿ. ಈ ಬಾರಿ ಕಾಂಗ್ರೆಸ್ಗೆ ನಾವು ಮತ ನೀಡಿದ್ರ ಮುಖೇನ ನಾವು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಹೆಚ್ಚಿಸೋಣ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾರೆ. ಈಗ ಮನೋಬಂಧುತ್ವ ಕಾರ್ಯಕರ್ತರು ಮತ್ತು ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಪೈಪೋಟ್ ನಡೆದಿದೆ, ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಎಲ್ಲ ಇಡೀ ಕ್ಷೇತ್ರ ತುಂಬ ನಡೆದಿದೆ. ಮಾನವ ಬಂಧುತ್ವ ವಾಸ್ತವವಾಗಿ ಅದು ರಾಜಕೀಯೇತರವಾದಂಥ ಒಂದು ಸಂಘಟನೆ. ಅದು ಅದರ ಉದ್ದೇಶವೇ ಸಾಮಾಜಿಕವಾದದ್ದು, ಸ್ವಸ್ಥ ಸಮಾಜವನ್ನು, ಸಮಾನತೆಯ ಸಮಾಜವನ್ನು, ನೊಂದವರ ಧ್ವನಿಯನ್ನು ಆಲಿಸ್ಕೊಂಡು ನಾವು ಸಾಂಸ್ಕೃತಿಕ ಮೌಲ್ಯಗಳನ್ನು ಅದನ್ನು ಹೆಚ್ಚಿಸುವುದು ನಮ್ಮ ಕೆಲಸ. ಇದನ್ನು ಮಾಡುವ ಕಾಲದ ಹೊತ್ತಿಗೆ ರಾಜಕೀಯ ಶಕ್ತಿ ಒಂದು ಪ್ರವೇಶ ಮಾಡಿ ನಮ್ಮ ಚಟುವಟಿಕೆಗಳಿಗೆ ಧಕ್ಕೆ ತರುವ ಕೆಲಸಗಳು ಆಗ್ತಿರುವ ಕಾರಣಕ್ಕೋಸ್ಕರ ನಾನು ಬಂದಿರೋದು ರಾಜಕಾರಣದ ಭಾಗವಾಗಿಲ್ಲ. ನಾನು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಭಾಗವಾಗಿ ನಾನು ರಾಜ್ಯವ್ಯಾಪಿ ನಾನು ಓಡಾಡ್ತಿದ್ದೇನೆ. ಅದಕ್ಕೋಸ್ಕರ ನಾವು ಅಂದುಕೊಂಡಿರೋ ಒಂದು ಸ್ವಸ್ಥ ಸಮಾಜ ಸ್ಥಾಪನೆ ಮಾಡಬೇಕಂದ್ರೆ ಹಾಗೆಯೇ ತುಂಬ ಪ್ರಜಾಸತ್ತಾತ್ಮಕವಾದ ಸರ್ಕಾರವೂ ಕೂಡ ಅಗತ್ಯ ಅನ್ನುವ ಕಾರಣಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲವನ್ನು ನೀಡ್ತಿದ್ದೀವಿ. ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಹನುಮಂತ ಯಳಸಂಗಿ ಮಾತನಾಡಿ, ದೇಶದಲ್ಲಿ BJP ಪುನಃ ಅಧಿಕಾರಕ್ಕೆ ಬಂದರೆ ಸಂವಿಧಾನಕ್ಕೆ ಅಪಾಯವಿದೆ, ಆದ್ದರಿಂದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಹೋರಾಟವನ್ನು ಮಾಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಭರಮಣ್ಣ ತೋಳಿ, YB ಹಿಮ್ಮಡಿ, ಚಂದ್ರಕಾಂತ ಹುಕ್ಕೇರಿ, ರಾಮರಾಯಮಾನೆ, ಸಂಜಯ್ ಪಾಟೀಲ, ಜೀವನ್ ಮಾಂಜ್ರೇಕರ ಮೊದಲಾದವರು ಉಪಸ್ಥಿತರಿದ್ದರು.